ಹಲೋ ಫ್ರೆಂಡ್ಸ್ ಸಕ್ಕಟ್ ಟಿವಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆದಂತಹ ಫ್ರೆಂಚ್ ಮೂವಿ ಸ್ಪಾಯ್ಲ್ಡ್ ಬ್ರಾಡ್ಸ್ ಮೂವಿಯ ಕಥೆಯನ್ನು ನೋಡ್ತಾ ಹೋಗೋಣ ಸಿನಿಮಾ ಆರಂಭವಾಗುತ್ತಲೇ ನಾವು ಸುಮಾರು ಅರವತ್ತೈದು ಎಪ್ಪತ್ತು ವರ್ಷ ವಯಸ್ಸಿನ ಹಿರಿಯ ವ್ಯಕ್ತಿ ಫ್ರಾನ್ಸಿಸ್ ನೋಡ್ತೇವೆ ಈತ ಒಬ್ಬ ದೊಡ್ಡ ಬಿಸಿನೆಸ್ ಮನ್ ಮತ್ತು ತನ್ನ ಸಾಧನೆಗಾಗಿ ಈತ ಈ ವರ್ಷದ ಬೆಸ್ಟ್ ಬಿಸಿನೆಸ್ ಮನ್ ಅವಾರ್ಡ್ ಅನ್ನು ಕೂಡ ಪಡ್ಕೊಂಡಿರ್ತಾನೆ ಇನ್ನು ಈತನ ಕಂಪನಿಯು ಕೂಡ ಅದಾನಿ ಕಂಪನಿ ಸ್ಪೀಡ್ ಅಲ್ಲಿ ಲಾಭ ಮಾಡ್ತಾ ಹೋಗ್ತಾ ಇರುತ್ತೆ ಇನ್ನು ಈ ಬಿಸಿನೆಸ್ ಮನ್ ಗೆ ಮೂವರು ಮಕ್ಕಳಿರ್ತಾರೆ ದೊಡ್ಡ ಮಗಳಾದಂತಷ್ಟೆಲ್ಲ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಶಾಪಿಂಗ್ ಮಾಡ್ತಾ ಕಾಸ್ಟ್ಲಿ ಆದಂತ ಬಟ್ಟೆಗಳನ್ನ ಅನ್ನ ಪರ್ಚೇಸ್ ಮಾಡ್ತಾ ತಾನೊಬ್ಬ ಅತಿಲೋಕ ಸುಂದರಿ ಗ್ರೇಟ್ ಪ್ರಿನ್ಸೆಸ್ ಅನ್ನುವ ಹಾಗೆ ಫೀಲ್ ಆಗ್ತಾ ಇರ್ತಾಳೆ ಜೊತೆಗೆ ಅವಳು ಕೆಲಸದವರ ಮೇಲೆ ಹೇಗೆಂದ್ರೆ ಆಗಿ ಮಾತಾಡ್ತಾ ತನ್ನ ದರ್ಪವನ್ನ ತೋರಿಸ್ತಾ ಇರ್ತಾಳೆ ನೆಕ್ಸ್ಟ್ ಫಿಲಿಪ್ ಈತನಿಗೆ ಡ್ರಿಂಕ್ಸ್ ಪಾರ್ಟಿಗಳೇ ಜೀವನ ಅವನ ತಂದೆ ಕಂಪನಿಯ ಜವಾಬ್ದಾರಿಗಳನ್ನ ಯಾವಾಗ ಬಿಟ್ಕೊಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಆ ಟೈಮಲ್ಲಿ ಯಾವ್ದೋ ಒಂದು ದರಿದ್ರವಾದ ಬಿಸಿನೆಸ್ ಐಡಿಯಾವನ್ನ ಹೇಳಿ ನಾನು ಇದನ್ನೇ ಮಾಡ್ತೀನಿ ಹೊಸದಾಗಿ ಏನಾದ್ರೂ ಕ್ರಿಯೇಟ್ ಮಾಡ್ತೀನಿ ಈಗಲೇ ನನಗೆ ನಿನ್ನ ಕಂಪನಿಯ ಜವಾಬ್ದಾರಿಗಳನ್ನ ವಹಿಸಬೇಡ ಅಂತ ಹೇಳ್ತಾ ಇರ್ತಾನೆ ಇನ್ನು ಮೂರನೇ ಇವನು ಅಲೆಕ್ಸ್ ಆತ ಡೈಲಿ ಕಾಲೇಜನ್ನು ಬಂಕ್ ಮಾಡಿ ದಿನಕ್ಕೊಂದು ಅಗಲ ಹಾಕೊಂಡು ತಿರ್ಗಾಡ್ತಾ ಇರ್ತಾನೆ ಅಂಡ್ ಯಾವಾಗ್ಲೂ ಯಾರಾದ್ರೂ ಒಬ್ಬ ಲೇಡಿ ಇವನ್ ಜೊತೆ ಬಿದ್ದುಕೊಂಡೇ ಇರ್ತಾಳೆ ಇದೀಗ ಇರಬೇಕಾದ್ರೆ ಫ್ರಾನ್ಸಿಸ್ ಹತ್ರಕ್ಕೆ ಫಿಲಿಪ್ ಬಂದು ಡ್ಯಾಡ್ ನನ್ನ ಮೈಂಡ್ ಅಲ್ಲಿ ಒಂದು ವಂಡರ್ಫುಲ್ ಆದಂತಹ ಐಡಿಯಾ ಬಂದಿದೆ ಅದನ್ನೇನಾದ್ರೂ ನೀವು ಕೇಳಿದ್ರೆ ಥ್ರಿಲ್ ಆಗಿ ಹೋಗ್ತೀರಾ ಅಂತ ಹೇಳ್ತಾನೆ ಇನ್ನು ಅದೇ ರೂಮ್ ನಲ್ಲಿ ಫ್ರಾನ್ಸಿಸ್ ಜೊತೆ ಆತನ ಬಿಸಿನೆಸ್ ಪಾರ್ಟ್ನರ್ ಆದಂತಹ ಫೆರಶಿಯಾ ಕೂಡ ಇರ್ತಾರೆ ಇನ್ನು ಆ ಬಿಸಿನೆಸ್ ಪ್ಲಾನ್ ಏನು ಅಂತ ನೋಡೋದಾದ್ರೆ ಡ್ಯಾಡ್ ನಾವೇರೋಸಿಟಿಯಲ್ಲಿ ಸಿಕ್ಕಾಪಟ್ಟಿದ್ದೂಳು ಜೊತೆಗೆ ಕೋವಿಡ್ ವೈರಸ್ ಕೂಡ ಹಾಗಾಗ ಸ್ಪ್ರೆಡ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ಮುಖಕ್ಕೆಲ್ಲ ಮಾಸ್ಕ್ ಹಾಕೊಳ್ಳೋ ಬದಲು ಕೇವಲ ಮೂಗಿಗೆ ಮಾತ್ರ ಫಿಕ್ಸ್ ಆಗುವಂತಹ ಪ್ಯೂರಿಫೈಯರ್ ಫಿಲ್ಟರ್ ಗಳನ್ನ ತಯಾರಿಸಿದ್ರೆ ಹೇಗೆ ಅಂತ ಹೇಳ್ತಾ ಹೋಗ್ತಾನೆ ಇದನ್ನ ಕೇಳಿದಂಥ ಫ್ರಾನ್ಸಿಸ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಆತ ತನ್ನ ಮೂರು ಮಕ್ಕಳನ್ನ ತನ್ನ ಹೆಂಡತಿ ಸತ್ವಾದ ದಿನದಿಂದಲೂ ಕೂಡ ತುಂಬಾ ಮುದ್ದಿನಿಂದ ಬೆಳೆಸಿರ್ತಾನೆ ತಾಯಿ ಇಲ್ಲದ ಮಕ್ಕಳು ಅಂತ ಅವರು ಕೇಳಿದ್ದಕ್ಕೆಲ್ಲ ಓಕೆ ಎಂದಿರ್ತಾನೆ ಹಾಗಾಗಿ ಅವರು ಈಗೆಲ್ಲ ತಯಾರಾಗಿರ್ತಾರೆ ಆ ಟೈಮಲ್ಲಿ ಫ್ರಾನ್ಸಿಸ್ನ ಬಿಸ್ನೆಸ್ ಪಾರ್ಟ್ನರ್ ಫೆರೋಶಿಯು ಫಿಲಿಪ್ ಕೈಗೆ ಒಂದು ಪಾರ್ಸೆಲ್ ಅನ್ನು ಕೊಟ್ಟು ಪ್ರೆಸೆಂಟ್ ಈ ಪಾರ್ಸೆಲ್ ಅನ್ನು ನಾನು ಹೇಳಿದಂಥ ಕಂಪನಿಗೆ ಡೆಲಿವರಿ ಮಾಡಿಬಿಡು ಅಲ್ಲಿವರೆಗೂ ನಾವು ನೀನು ಹೇಳಿದಂಥ ಐಡಿಯಾದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾನೆ ಫಿಲಿಪ್ನನ್ನು ಹೊರಕ್ಕೆ ಕಳಿಸಿದ ನಂತರ ಫೆರಶಿಯೋ ಫ್ರಾನ್ಸಿಸ್ ಜೊತೆ ಇನ್ನು ಸಾಕು ಫ್ರಾನ್ಸಿಸ್ ನೀನು ಇಷ್ಟೊಂದು ಮುದ್ದು ಮಾಡಿ ಮಕ್ಕಳನ್ನು ಬೆಳೆಸಿರೋದ್ರಿಂದ ಅವ್ರು ಏನು ಕೆಲಸಕ್ಕೆ ಬರದಂತ ಆಗ್ತಾ ಇದ್ದಾರೆ ಇನ್ಮೇಲೂ ಕೂಡ ನೀನ್ ಅವರನ್ನ ಇದೇ ತರ ಬಿಟ್ಕೊಂಡೋದ್ರೆ ಅವರು ಎಲ್ಲರ ಮಧ್ಯೆ ನಿನ್ನನ್ನೇ ಹರಾಜ್ ಹಾಕ್ಬಿಡ್ಬಹುದು ಯೋಚನೆ ಮಾಡುವಂತಾನೆ ಸೀನ್ ಕಟ್ ಮಾಡಿದ್ರೆ ಸ್ಟೆಲ್ಲಾ ಪಾರ್ಟಿ ಗ್ರಾಂಡ್ ಆಗಿ ನಡೀತಾ ಇರತ್ತೆ ಇನ್ನು ಆ ಪಾರ್ಟಿಗೆ ಸ್ಟೆಲ್ಲಾ ಬಾಯ್ ಫ್ರೆಂಡ್ ಆದಂತಹ ಕಾರ್ಲೋಸ್ ಕೂಡ ಬರ್ತಾನೆ ಅಂಡ್ ಆತ ಸ್ಟೆಲ್ಲಾಳನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಗಿಟಾರ್ ಅನ್ನ ಇಟ್ಕೊಂಡು ಕಚೇರಿ ನಡೆಸ್ತಾ ಇರ್ತಾನೆ ಇನ್ನು ಆತನ ಮ್ಯೂಸಿಕ್ ಟಾರ್ಚರ್ ಅನ್ನ ಬರಿಸಲಾಗದಂತಹ ಅಷ್ಟೆಲ್ಲ ಏನೇನು ಅನ್ನಪ್ಪ ಹೇಳಿ ಕಿಚನ್ ಗೆ ಬರ್ತಾಳೆ ಅಂಡ್ ಅಲ್ಲಿದ್ದವರ ಮೇಲೆ ರೇಗಾಡ್ತಾ ಜ್ಯೂಸ್ ಬೇಕು ಅಂತ ನಿಮ್ಮನ್ನ ಎಷ್ಟು ಸಾರಿ ಕೇಳಬೇಕು ಅಂತ ಬೈದಾಡ ತೊಡಗ್ತಾಳೆ ಅಷ್ಟಲ್ಲಿ ಅಲ್ಲಿನ ಕ್ಯಾಟರಿಂಗ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಂತಹ ಬರ್ತಾನೆ ಮತ್ತು ಸಾರಿ ಮೇಡಮ್ ಒಂದ್ ಸ್ವಲ್ಪ ಲೇಟ್ ಆಗೋಯ್ತು ಅಂತ ಅವಳಿಗೆ ಹೇಳ್ತಾನೆ ಆನಂತರಷ್ಟೆಲ್ಲ ತನ್ನ ಬಾಯ್ ಫ್ರೆಂಡ್ ಅನ್ನ ತನ್ನ ತಂದೆಗೆ ಪರಿಚಯ ಮಾಡಿಸಿ ಡ್ಯಾಡ್ ನಾವಿಬ್ರು ಕೂಡ ಪ್ರೀತಿಸ್ತಾ ಇದ್ದೀವಿ ನಾನು ಮದುವೆ ಅಂತ ಆದ್ರೆ ಈತ ಅಂತ ಹೇಳ್ತಾಳೆ ಇದನ್ನ ಕೇಳಿದಂತ ಫ್ರಾನ್ಸಿಸ್ ಒಂದ್ ಸ್ವಲ್ಪ ಶಾಕ್ ಆದ್ರೂ ಕೂಡ ತನ್ನ ಮಗಳ ಬಾಯ್ ಫ್ರೆಂಡ್ ಕಾರ್ಲೋಸ್ ಕಡೆ ತಿರುಗಿ ನೀನೇನ್ ಕೆಲಸ ಮಾಡ್ಕೊಂಡಿದೆಯಾ ಕಾರ್ಲೋಸ್ ಅಂತ ಕೇಳ್ತಾರೆ ಅದಕ್ಕೆ ಕಾರ್ಲೋಸ್ ಹೇಳ್ತಾನೆ ಇಲ್ಲಿವರೆಗೂ ಕೂಡ ಏನು ಮಾಡಿಲ್ಲ ಅಂಕಲ್ ನಮಗೆ ಬೇಕಾದಷ್ಟು ಆಸ್ತಿಗಳಿದಾವೆ ಆದ್ರೆ ಅವೆಲ್ಲವೂ ಕೂಡ ಫಾರಿನ್ ಕಂಟ್ರೀಸಲ್ಲಿ ಸ್ಟಕ್ ಆಗೋಗಿದ್ದಾವೆ ಒಂದ್ಸಾರಿ ಅದೆಲ್ಲ ನನ್ನ ಕೈಗೆ ಬಂದರೆ ಸಾಕು ನನ್ನ ಲೈಫ್ ಪೂರ ಸೆಟ್ ಆಗಿ ಹೋಗುತ್ತೆ ಅಂತಾನೆ ಈತ ನನ್ನ ಮಗಳನ್ನ ಕೇವಲ ದುಡ್ಡುಗೋಸ್ಕರನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ ಅನ್ನೋದು ಗೆ ಅರ್ಥವಾಗುತ್ತೆ ಹಾಗಾಗಿ ಅವನು ತನ್ನ ಮಗಳ ಜೊತೆ ಸಾರಿಷ್ಟಿಲ್ಲ ನನಗೆ ಈ ಹುಡುಗ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾನೆ ಇದರಿಂದ ಸಿಟ್ಟಾದಂತ ಅಷ್ಟೆಲ್ಲ ನಾನ್ ನಿಮ್ಮ ಹತ್ರ ಪರ್ಮಿಷನ್ ಅನ್ನು ಕೇಳೋದಕ್ ಬರಲಿಲ್ಲ ಜಸ್ಟ್ ಮ್ಯಾರೇಜ್ ಆಗ್ತಿದ್ದೀವಿ ಅಂತ ಹೇಳೋದಕ್ಕೆ ಬಂದ್ವಿ ಅಷ್ಟೇ ಅಂತ ಹೇಳ್ತಾಳೆ ನಂತರ ಅಲ್ಲಿಂದ ಹೊರಕ್ಕೆ ಹೋದಂತ ಅಷ್ಟೆಲ್ಲ ಅಲ್ಲಿ ಪಾರ್ಟಿಗಾಗಿ ಸೇರಿದಂತ ಎಲ್ಲರ ಮುಂದೆಯೂ ಕೂಡ ನಾನು ಕಾರ್ಲೋಸ್ ಇಬ್ಬರು ಕೂಡ ಶೀಘ್ರದಲ್ಲಿ ಮ್ಯಾರೇಜ್ ಆಗ್ತಾ ಇದೀವಿ ಅಂತ ಅನೌನ್ಸ್ ಮಾಡ್ತಾಳೆ ಮಗಳ ಈ ಅನೌನ್ಸ್ಮೆಂಟನ್ನು ನೋಡಿದಂಥ ಫ್ರಾನ್ಸಿಸ್ ತುಂಬ ಬೇಜಾರಾಗ್ತಾನೆ ಅಷ್ಟರಲ್ಲಿ ಫ್ರಾನ್ಸಿಸ್ನ ಫ್ರೆಂಡ್ ಫೆರೋಶಿಯೋ ಕಾಲ್ ಮಾಡ್ತಾನೆ ನಿನ್ನ ಮಗ ಫಿಲಿಪ್ಗೆ ಒಂದು ಪಾರ್ಸಲನ್ನು ಸ ಸರಿಯಾಗಿ ಡೆಲಿವರಿ ಮಾಡೋದಕ್ಕೂ ಬರೋಲ್ವ ನಾನು ಕೊಟ್ಟಂಥ ಪಾರ್ಸಲನ್ನು ಎಲ್ಲೋ ಬಿಸಾಕಿ ಆತ ಪಾರ್ಟಿ ಮಾಡೋದಕ್ಕೋಸ್ಕರ ಫಾರಿನ್ಗೆ ಹೊರಟು ಹೋಗಿದ್ದಾನೆ ಬೇಕಾದರೆ ಈ ವಿಡಿಯೋ ನೋಡು ಅಂತ ಫ್ರಾನ್ಸಿಸ್ಗೆ ಆ ವಿಡಿಯೋವನ್ನ ಸೆಂಡ್ ಮಾಡ್ತಾನೆ ಇನ್ನು ಆ ವೀಡಿಯೋವನ್ನು ನೋಡಿ ಮುಗಿಸುವಷ್ಟರಲ್ಲಿ ಅಲೆಕ್ಸ್ನ ಪ್ರಿನ್ಸಿಪಾಲ್ ಜೋರಾಗಿ ಕೂಗಾಡ್ತಾ ಪಾರ್ಟಿಗೆ ಎಂಟರ್ ಆಗ್ತಾರೆ ಆತ ಫ್ರಾನ್ಸಿಸ್ ಅನ್ನ ನೋಡಿ ಎಲ್ಲಿ ನಿನ್ನ ಮೂರನೇ ಮಗ ಅವನಿಗೆಷ್ಟು ಧೈರ್ಯ ಇದ್ರೆ ನನ್ನ ಹೆಂಡತಿ ಜೊತೆ ಅನ್ನ ಇಟ್ಕೊಳ್ತಾನೆ ನಾನಿವತ್ತು ಅವನನ್ನ ಬಿಡಲ್ಲ ಅಂತ ಕೂಗಾಡ್ತಾ ಇರ್ತಾನೆ ಅಷ್ಟಲ್ಲಿ ಅರೆನಗ್ನವಾಗಿದ್ದಂತಹ ಅಲೆಕ್ಸ್ ತನ್ನ ರೂಮ್ನಿಂದ ಓಡ್ತಾ ಪಾರ್ಟಿ ಗೆ ಬರ್ತಾನೆ ಆ್ಯಂಡ್ ಅವನನ್ನ ಫಾಲೋ ಮಾಡ್ತಾ ಪ್ರಿನ್ಸಿಪಾಲ್ನ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಆ ಸೀನ್ಗೆ ಎಂಟರ್ ಆಗ್ತಾರೆ ಇದನ್ನು ನೋಡಿದಂತ ಪ್ರಿನ್ಸಿಪಾಲ್ ಮೈಂಡ್ ಸಿಡಿದು ಹೋಗುತ್ತೆ ನನ್ನ ಹೆಂಡತಿ ಅಂದ್ಕೊಂಡ್ರೆ ನನ್ನ ಇಬ್ಬರು ಹೆಣ್ಣು ಮಕ್ಕಳ ಜೊತೆಯಲ್ಲೂ ರಿಲೇಷನ್ಶಿಪ್ ಅನ್ನು ಇಟ್ಕೊಂಡಿದೆಯಾ ಅಂತ ಬೈದಾಡ್ತಾ ಫ್ರಾನ್ಸಿಸ್ ನನ್ನ ಬೈದು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಅಲ್ಲಿಂದ ಕರೆದುಕೊಂಡು ಹೊರಟು ಹೋಗ್ತಾನೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಫ್ರಾನ್ಸಿಸ್ಗೆ ತುಂಬಾ ನೋವಾಗುತ್ತೆ ಇದರಿಂದಾಗಿ ಆತ ಹಾರ್ಟ್ ಅಟ್ಯಾಕ್ ಆಗಿ ಕೆಳಕ್ಕೆ ಬೀಳ್ತಾನೆ ಸೀನ್ ಕಟ್ ಮಾಡಿದ್ರೆ ಫ್ರಾನ್ಸಿಸ್ ಹಾಸ್ಪಿಟಲ್ ನಲ್ಲಿರ್ತಾನೆ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ಮತ್ತು ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ ಗೆ ಸೇರಿಸಿದರಿಂದ ಫ್ರಾನ್ಸಿಸ್ ಇನ್ನು ಕೂಡ ಜೀವಂತವಾಗಿರ್ತಾನೆ ಆ ಟೈಮ್ ಅಲ್ಲಿ ಮೂವರು ಮಕ್ಕಳು ಕೂಡ ತಮ್ಮ ಫಾದರ್ ಅನ್ನ ನೋಡೋದಕ್ಕೆ ಬರ್ತಾರೆ ಇನ್ನು ಗೆ ಬಂದವರು ತಮ್ಮ ಫಾದರ್ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದನ್ನ ವಿಚಾರಿಸದೆ ಇದೆಲ್ಲ ಆಗಿದ್ದು ನಿನ್ನಿಂದಲೇ ಅಂತ ಒಬ್ಬರಂದ್ರೆ ಮತ್ತೊಬ್ರು ನೀವು ಮಾಡಿದ ಕೆಲಸಗಳಿಂದಲೇ ಈ ತರ ಆಯ್ತು ಅಂತೆಲ್ಲ ಅಲ್ಲೇ ಜಗಳವಾಡ ತೊಡಕ್ತಾರೆ ಇನ್ನು ಅದೇ ರೂಮ್ ನಲ್ಲಿ ಇದ್ದಂತಹ ಫೆರೋಶಿಯು ನೀವು ಮೂರು ಕೂಡ ಜಗಳ ಆಡೋದಾದ್ರೆ ರೂಮ್ ಇಂದ ಹೊರಕೋಗಿ ಜಗಳ ಮಾಡಿ ಫ್ರಾನ್ಸಿಸ್ ಒಂದ್ ಸ್ವಲ್ಪ ಆರಾಮಾಗಿರೋದಕ್ಕೆ ಬಿಡಿ ಅಂತ ಹೇಳಿ ಅವರನ್ನ ಹೊರಕೆ ಕಳಿಸ್ತಾನೆ ಇನ್ನು ಆ ಮೂವರು ಕೂಡ ಹೊರಕ್ಕೆ ಹೋದ ನಂತರ ಫೆರೋಸಿಯೋ ಫ್ರಾನ್ಸಿಸ್ ಜೊತೆ ಇನ್ಮೇಲಾದ್ರೂ ಕೂಡ ನಿನ್ನ ಮೂವರು ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಅಂತ ಫ್ರಾನ್ಸಿಸ್ ಗೆ ಹೇಳ್ತಾನೆ ಸೀನ್ ಕಟ್ ಮಾಡಿದ್ರೆ ಒಂದೆರಡು ತಿಂಗಳು ಕಳೆದು ಹೋಗಿರ್ತವೆ ಆ ಟೈಮಲ್ಲಿ ಮನೆಯೊಳಗೆ ಬಂದಂತ ಫಿಲಿಪ್ ತನ್ನ ಫಾದರ್ ಹತ್ರಕ್ಕೆ ಬರ್ತಾ ಡ್ಯಾಡ್ ನನ್ನ ಫೆರಾರಿ ಕಾರ್ ಕಾಣಿಸ್ತಾ ಇಲ್ಲ ಅಂತ ಬರ್ತಾನೆ ಕಡೆ ಅಷ್ಟೆಲ್ಲ ಡ್ಯಾಡ್ ನನ್ನ ಕ್ರೆಡಿಟ್ ಕಾರ್ಡ್ ಬ್ಲಾಕ್ ಆಗಿ ಹೋಗಿದೆ ಅಂತ ಅಷ್ಟೆಲ್ಲ ಡ್ಯಾಡ್ ನನ್ನ ಫೋನ್ ಬಿಲ್ ಅನ್ನು ಇಲ್ಲಿವರೆಗೂ ಕೂಡ ನೀನು ಕಟ್ಟೇ ಇಲ್ಲ ಅಂತ ಅಲೆಕ್ಸ್ ಹೀಗೆ ಮೂರು ಕೂಡ ಫ್ರಾನ್ಸಿಸ್ನ ಹುಡ್ಕೊಳ್ತಾ ಮನೆಯೊಳಕ್ಕೆ ಬರ್ತಾರೆ ಅಂಡ್ ಅದೇ ಟೈಮಲ್ಲಿ ಪೊಲೀಸರು ಅವರ ಬಂಗಲೆಯನ್ನು ಕವರ್ ಮಾಡೋದಕ್ಕೆ ಕಾರಲ್ಲಿ ಬಂದು ಅಷ್ಟರಲ್ಲಿ ಫ್ರಾನ್ಸಿಸ್ ಗನ್ನನ್ನು ಇಟ್ಕೊಂಡು ಪ್ರತ್ಯಕ್ಷ ಆಗ್ತಾನೆ ಬಾಯ್ಸ್ ನನ್ನ ಜೊತೆ ಬೇಗ ಬೇಗ ಬನ್ನಿ ಅಂತ ಹೇಳಿ ಅವರನ್ನ ಆ ಬಂಗಲೆಯ ಹಿಂದಿನ ಬಾಗಿಲಿನಿಂದ ಕರ್ಕೊಂಡು ರಸ್ತೆಗೆ ಬರ್ತಾನೆ ಅದೇ ಟೈಮಲ್ಲಿ ಎದುರಿಗೆ ಬರ್ತಾ ಇದ್ದಂತಹ ಒಂದು ಕಾರಿಗೆ ಗನ್ ತೋರಿಸಿ ನಿಲ್ಲಿಸಿ ಆ ಕಾರನ್ನ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಹಾಕ್ತಾರೆ ಆ ಟೈಮಲ್ಲಿ ಫ್ರಾನ್ಸಿಸ್ ಮಕ್ಕಳಿಗೆ ಏನು ಕೂಡ ಅರ್ಥವಾಗೋದಿಲ್ಲ ಡ್ಯಾಡ್ ಪೊಲೀಸರು ನಮ್ಮ ಬಂಗಲೆಗೆ ಯಾಕೆ ಬಂದ್ರು ಮತ್ತು ನಾವ್ಯಾಕೆ ಅವರಿಂದ ತಪ್ಪಿಸ್ಕೊಂಡು ಇಲ್ಲಿಂದ ಓಡೋಗ್ತಾ ಇದ್ದೀವಿ ಅಸಲು ಪೊಲೀಸರು ಬಂದು ನಮ್ಮನ್ನೆಲ್ಲ ಹುಡುಕುವಂತಹ ಕೆಲಸವನ್ನ ನೀನೇನ್ ಮಾಡಿದೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಅದಕ್ಕೆ ಫ್ರಾನ್ಸಿಸ್ ಅದೊಂದು ದೊಡ್ಡ ಕತೆ ನನ್ನ ಪಾರ್ಟ್ನರ್ ಆದಂತಹ ಫೆರೋಷಿಯಸ್ ನನಗೆ ಗೊತ್ತಾಗದಾಗೆ ಕಂಪನಿಯಲ್ಲಿ ನೂರಾರು ಕೋಟಿ ಸಾಲ ಮಾಡಿಬಿಟ್ಟಿದ್ದಾನೆ ಈಗ ಆತ ಬ್ಯಾಂಕ್ಗಳ ಸಾಲ ತೀರಿಸದೆ ಎಸ್ಕಪ್ ಆಗಿ ಹೋಗಿದ್ದಾನೆ ಹಾಗಾಗಿ ನಮ್ಮ ಕಂಪನಿಯ ಷೇರುಗಳು ಬಿದ್ದೋದು ಬ್ಯಾಂಕ್ನವರು ಕೂಡ ನಮ್ಮ ಆಸ್ತಿಯನ್ನು ಜಪ್ತಿ ಮಾಡೋದಕ್ಕೆ ನೋಟಿಸ್ ಅನ್ನು ತಂದಿದ್ದಾರೆ ಒಂದು ವೇಳೆ ನಾವು ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ನಮ್ಮ ಮೇಲೆ ಫ್ರಾಡ್ ಕೇಸ್ ಹಾಕಿ ಜೈಲಿಗೆ ಕಳಿಸಬಹುದು ಜೊತೆಗೆ ನಮ್ಮನ್ನ ಹುಡ್ಕೋದಕ್ಕಂತ ಫೋನ್ ಸಿಗ್ನಲ್ಸ್ ಅನ್ನು ಕೂಡ ಫಾಲೋ ಮಾಡಬಹುದು ಅಂತ ಹೇಳ್ತಾನೆ ಮತ್ತು ಮಕ್ಕಳ ಹತ್ರ ಇದ್ದಂತ ಫೋನುಗಳೆಲ್ಲವನ್ನೂ ಕೂಡ ತೆಗೆದುಕೊಂಡು ಅದನ್ನು ನೀರೊಳಕ್ಕೆ ಇಸಿತಾನೆ ಸಿನ್ ಕಟ್ ಮಾಡಿದ್ರೆ ಫೆರೋಸಿಯು ಫ್ರಾನ್ಸಿಸ್ ಮತ್ತು ಅವನ ಮಕ್ಕಳಿಗೆ ಕಾರನ್ನ ಬಿಟ್ಕೊಟ್ಟಂತಹ ಕಾರಿನ ಡ್ರೈವರ್ಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಗೂಟ್ ನಾನು ಹೇಳ್ತಂತಾನೆ ಮಾಡಿದೆ ಅಂತ ಹೇಳ್ತಾನೆ ಆಗ ನಮಗೆ ಗೊತ್ತಾಗುತ್ತೆ ತನ್ನ ಮಕ್ಕಳಿಗೆ ಬುದ್ಧಿಯನ್ನು ಕಲಿಸೋದಕ್ಕೋಸ್ಕರ ಫ್ರಾನ್ಸಿಸ್ ಮತ್ತು ಫೆರೋಶಿಯೋ ಈ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಆನಂತರ ಫ್ರಾನ್ಸಿಸ್ ತನ್ನ ಮೂವರು ಮಕ್ಕಳನ್ನು ಕೂಡ ದೂರದಲ್ಲಿ ಇರುವಂತಹ ಒಂದು ಹಳ್ಳಿಗೆ ಕರ್ಕೊಂಡು ಬರ್ತಾನೆ ಆತ ತನ್ನ ಬಾಲ್ಯದಲ್ಲಿ ಹುಟ್ಟಿ ಬೆಳೆದಿದ್ದಂತಹ ಮನೆಗೆ ಅವರನ್ನು ಕರ್ಕೊಂಡೋಗಿ ಇನ್ಮೇಲಿಂದ ನಮ್ಮ ಲೈಫ್ ಇಲ್ಲಿಂದಲೇ ಶುರುವಾಗುತ್ತೆ ಅಂತಾನೆ ಆ ಮನೆಯನ್ನು ನೋಡಿದಂತಹ ಮೂವರು ಕೂಡ ಏನೀ ಮನೇನಾ ಅಸಲ್ ಇದನ್ನ ಯಾರಾದ್ರೂ ಮನೆ ಅಂತಾರಾ ಅಂತ ಬೇಜಾರಾಗ್ತಾರೆ ಅಷ್ಟರಲ್ಲಿ ಫ್ರಾನ್ಸಿಸ್ ನನ್ನ ಪಾಕೆಟಲ್ಲಿ ಒಂದು ಡಾಲರ್ ಕೂಡ ಇಲ್ಲ ಆದರೂ ಕೂಡ ಕಷ್ಟಪಟ್ಟು ಒಂದಿಷ್ಟು ಫುಡ್ಡನ್ನು ಅರೇಂಜ್ ಮಾಡಿದ್ದೀನಿ ಇವತ್ತಿಗಿದ್ರಲ್ಲಿ ಅಡ್ಜಸ್ಟ್ ಆಗಿ ನಾಳೆಯಿಂದ ನೀವೆಲ್ಲರೂ ಕೂಡ ಬೇಗ ಹೇಳಿ ಯಾಕಂದರೆ ನೀವು ಯಾವುದಾದ್ರೂ ಜಾಬ್ಗಳನ್ನು ಹುಡುಕ್ಲೇಬೇಕಲ್ವಾ ಅಂತಾನೆ ಅದನ್ನ ಕೇಳಿದಂಥ ಮೂವರು ಮಕ್ಕಳು ಕೂಡ ಹಿಂಗೆ ಜಾಬ್ ಮಾಡೋದಾ ನಾವ ಯಾವತ್ತಾದ್ರೂ ಎಲ್ಲಾದರೂ ಏನಾದರೂ ಕೆಲಸ ಮಾಡಿದ್ದೀವ ಅಂತಾರೆ ಅದಕ್ಕೆ ಫ್ರಾನ್ಸಿಸ್ ಹೇಳ್ತಾನೆ ನೀವು ಚಿಕ್ಕವರಿದ್ದಾಗಿನಿಂದಲೂ ಕೂಡ ನಿಮ್ಗೆ ಏನು ಪ್ರಾಬ್ಲಮ್ ಆಗದಂತೆ ನಾನು ನಿಮ್ಮನ್ನ ಸಾಕಿ ಬೆಳೆಸಿದೀನಿ ಆದ್ರೆ ಈಗ ಕಂಪನಿ ದಿವಾಳಿಯಾಗಿ ನನ್ನ ಹತ್ರ ನಯಾ ಪೈಸ ಇಲ್ಲ ಹಾಗಾಗಿ ನೀವೇ ಹೇಗಾದ್ರೂ ಮಾಡಿ ತುಳಿದು ನನ್ನನ್ನು ಕೂಡ ಸಾಕ್ಬೇಕು ಅಂತಾರೆ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗಾಗುತ್ತಲೇ ಫ್ರಾನ್ಸಿಸ್ ಮೂರು ಮಕ್ಕಳನ್ನ ಎಬ್ಬಿಸ್ತಾನೆ ಆದ್ರೆ ಯಾವತ್ತು ಕೂಡ ಅಷ್ಟು ಬೇಗ ಹೇಳದಂತಹ ಆ ಮೂರು ಕೂಡ ನಮ್ಗೆ ಯಾವತ್ತು ಕೂಡ ಇಷ್ಟು ಬೇಗ ಇತ್ತು ಅಭ್ಯಾಸನಿಲ್ಲ ಡ್ಯಾಡ್ ಇವತ್ತೊಂದಿನ ಬಿಟ್ಬಿಡಿ ಅಂತ ಮತ್ತೆ ಮಲ್ಕೊಳ್ತಾರೆ ಆಗ ಫ್ರಾನ್ಸಿಸ್ ಹೇಳ್ತಾನೆ ಸರಿ ಇವತ್ತೆಲ್ಲ ನೀವು ಉಪವಾಸ ಮಲ್ಕೋಬಹುದು ಅಂತ ಅದನ್ನ ಕೇಳಿದಂತ ಮೂವರು ಕೂಡ ಸರಿ ಯಾವ್ದಾದ್ರು ಕೆಲಸ ನೋಡೋಣ ಅಂತ ಎದ್ದೇಳ್ತಾರೆ ಸ್ನಾನ ಮಾಡೋದಕ್ಕಂತ ವಾಶ್ರೂಮ್ಗೆ ಹೋದ್ರೆ ಆ ವಾಟರ್ ಟ್ಯಾಪ್ ಅಲ್ಲಿ ನೀರಿಗಿಂತ ಮಣ್ಣೆ ಹೆಚ್ಚಾಗಿ ಬರ್ತಾ ಇರುತ್ತೆ ಅದನ್ನ ನೋಡಿದಂತ ಸ್ಟೆಲ್ಲ ಬೇಜಾರಾಕಿ ಸ್ಪ್ರೇ ಅನ್ನು ಅಲ್ಲಿಂದ ಹೊರಟು ಹೋಗ್ತಾಳೆ ಹಾಗೆ ಹೊರಕ್ಕೆ ಹೋದಂತಷ್ಟಿಲ್ಲ ಅಲ್ಲಿದ್ದಂಥ ಮಾರ್ಕೆಟ್ನಲ್ಲಿ ಒಬ್ಬ ವ್ಯಕ್ತಿ ಹತ್ರ ಫೋನ್ ಅನ್ನು ತೆಗೆದುಕೊಳ್ತಾಳೆ ಆಗವಳು ಅವಳು ತನ್ನ ಬಾಯ್ ಫ್ರೆಂಡ್ ಕಾರ್ಲೋಸ್ಗೆ ಕಾಲ್ ಮಾಡಿ ಡಾರ್ಲಿಂಗ್ ನಾನು ಫ್ಯಾಮಿಲಿ ಜೊತೆ ಗೆ ಬಂದಿದ್ದೀನಿ ಇಲ್ಲಿಂದ ಬರೋದಕ್ಕೆ ತುಂಬಾ ದಿನಗಳಾಗಬಹುದು ಯಾಕಂದ್ರೆ ಯಾರು ಕೂಡ ನೋಡದಂತಹ ಒಂದು ಹೊಸ ಪ್ಲೇಸ್ಗೆ ಬಂದಿದ್ದೀವಿ ಹಾಗಾಗಿ ಈ ಕಡೆ ಸಿಗ್ನಲ್ ಕೂಡ ಅಷ್ಟಾಗಿ ಸಿಗೋದಿಲ್ಲ ಅಲ್ಲಿವರೆಗೂ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಫೋನ್ ಕಾಲ್ ಕಟ್ ಆಗುತ್ತೆ ಆಗ ಅಷ್ಟರಲ್ಲಿ ಆ ಫೋನ್ ಓನರ್ ಅವಳ ಹತ್ರಕ್ಕೆ ಬಂದು ನನ್ನ ಹತ್ರ ಇದ್ದಿದ್ದೇ ಚಿಲ್ಲರೆ ಕರೆನ್ಸಿ ಅದನ್ನು ಕೂಡ ಖಾಲಿ ಮಾಡಿಬಿಟ್ಟೆ ಅಲ್ಲ ಅಂತ ಫೋನ್ ಅನ್ನ ಕಿತ್ಕೊಳ್ತಾನೆ ಇನ್ನು ಅಲೆಕ್ಸ್ ಒಂದಷ್ಟು ಜನ ಕೂಲಿಗಳ ಜೊತೆ ಕೂತ್ಕೊಂಡು ಅವ್ರ ಜೊತೆ ಅರಟೆ ಹೊಡೆಯುವ ಹಾಗೆ ಮಾತಾಡ್ತಾ ಇರ್ತಾನೆ ಆ ಟೈಮಲ್ಲಿ ಅವನು ಅವರ ಹತ್ರ ಇದ್ದಂಥ ಫುಡ್ ಅನ್ನ ಕತ್ಕೊಂಡು ಅಲ್ಲಿಂದ ಹೊರಟು ಹೋಗ್ಬೇಕು ಅಂತ ಮೇಲೆ ಕೇಳ್ತಾನೆ ಆದರೆ ಅಲ್ಲಿದ್ದವರು ಅವನ ಹತ್ರ ಇದ್ದಂಥ ಫುಡ್ ಅನ್ನು ಕಿತ್ಕೊಂಡು ಇವನನ್ನೇ ಅಲ್ಲಿಂದ ಹೊರಕ್ಕೆ ಹಾಕ್ತಾರೆ ಯಾಕಂದ್ರೆ ಅಲೆಕ್ಸ್ ಕಷ್ಟ ಪಡದೆ ಶಾರ್ಟ್ ಕಟ್ ಅಲ್ಲಿ ಲೈಫ್ ಅನ್ನ ನಡೆಸಬೇಕು ಅಂತ ಬಯಸ್ತಾ ಇರ್ತಾನೆ ಮತ್ತೊಂದು ಕಡೆ ಫಿಲಿಪ್ ಒಂದು ಆಫೀಸ್ಗೆ ಹೋಗಿ ಮೇಡಮ್ ನನಗೆ ಯಾವುದೇ ಕೆಲಸ ಮಾಡದಂತಹ ಎಕ್ಸ್ಪೀರಿಯೆನ್ಸ್ ಇಲ್ಲ ದೊಡ್ಡದಾಗಿ ಎಜುಕೇಶನ್ ಕೂಡ ಇಲ್ಲ ನೀವೇ ಯಾವ್ದಾದ್ರು ಒಂದು ಯೋಚನೆ ಮಾಡಿ ದಿನಕ್ಕೆ ಒಂದು ಹತ್ತು ಸಾವಿರ ಡಾಲರ್ ಬರೋ ತರ ಮತ್ತು ಎನಿ ಟೈಮ್ ನನ್ನ ಜೊತೆ ಒಂದು ಗಾಡಿ ಇರೋ ಹಾಗೆ ಯಾವ್ದಾದ್ರು ಒಂದು ಕೆಲಸ ಕೊಡಿ ಅಂತ ಕೇಳ್ತಾನೆ ಆಗ ಆ ಲೇಡಿ ನಿಮ್ಗೆ ಯಾವಾಗ್ಲೂ ಗಾಡಿ ನಿಮ್ ಜೊತೆಯಲ್ಲಿ ಇರಬೇಕಲ್ವಾ ಹಾಗಾದ್ರೆ ನಿಮ್ಗೆ ಜಾಬ್ ಫಿಕ್ಸ್ ಆಯ್ತು ಅಂತಾಳೆ ಸಿನ್ ಕಟ್ ಮಾಡಿದ್ರೆ ಫಿಲಿಪ್ ರಿಕ್ಷಾ ತುಳಿತಾ ಇರ್ತಾನೆ ಆ್ಯಂಡ್ ಎನಿ ಟೈಮ್ ಅವನ ಜೊತೆಯಲ್ಲೇ ಇರುವಂತಹ ಗಾಡಿ ಕೂಡ ಸಿಕ್ಕಿರುತ್ತೆ